ನಾವು ಅಲ್ಲಿವರೆಗೂ ಕೂಡ ಜೊತೆಲೇ ಇದ್ದು ಅದೇ ಇಂಡಸ್ಟ್ರಿ ಮಿನಿಸ್ಟರ್ ಆದ್ಮೇಲೆ ಅವೆಲ್ಲ ಅದಕ್ಕಿಂತ ಮೊದಲೇ ಇನ್ನೊಂದು ಕಮ್ಯುನಿಕೇಶನ್ ಮಿನಿಸ್ಟರ್ ಆಗಿದೆ. ಜಾರ್ಜು ಮಾನವತಾವಾದಿ, ಒಬ್ಬ ಗ್ರೇಟ್ ಹ್ಯೂಮನ್, ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಒಂದು ದೊಡ್ಡ ಗುಣವನ್ನ ಜಾರ್ಜ್ ಅವರು ಬೆಳೆಸಿಕೊಂಡಿದ್ದಾರೆ. ತೊಂಬತ್ತೊಂಬತ್ತರಲ್ಲಿ ಅವರು ಜೆಡಿಯು ಪಕ್ಷ ಆಯಿತು, ಜನತಾ ದಳ ಇಬ್ಬಾಗ ಆಗಿ ಜನತಾ ದಳ ಯು, ಜನತಾ ದಳ ಎಸ್. ನಾನು ಜಾರ್ಜ್ ಅವರಿಗೆ ಬಹಳ ಕ್ಲೋಸ್ ಆಗಿದ್ದೆ. ಮೈಸೂರು ಬೆಂಗಳೂರು ಬಂದಾಗ ಎಲ್ಲ ಅವ್ರ ಜೊತೆ ಭೇಟಿ ಮಾಡೋದು, ಅವರಿಗೆ ಏರ್ಪೋರ್ಟ್ ಕರ್ಕೊಂಡ್ಬರೋದು, ಏರ್ಪೋರ್ಟ್ ಕಳಿಸೋದು, ಈ ಕೆಲಸ ಮಾಡ್ತಾ ಜಾರ್ಜ್ ಇಡೀ ದೇಶದ ರಾಜಕಾರಣವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ನಮಗೊಂದು ರೀತಿ ಅವರೇ ಸ್ಫೂರ್ತಿ, ಜಾರ್ಜ್ ಅವರೇ ಸ್ಫೂರ್ತಿ ರಾಜಕಾರಣಕ್ಕೆ. ಇವಸ್ ಎ ಟ್ರೂ ಸೋಷಲಿಸ್ಟ್, ನಿಜವಾದ ಅರ್ಥದಲ್ಲಿ ಸಮಾಜವಾದಿ ಆಗಿದ್ರು. ಬಹಳ ಸರಳವಾಗಿದ್ರು, ಸರಳ ಜೀವನ ನಡೆಸ್ತಾ ಇದ್ರು, ಸರಳವಾಗಿ ಚಿಂತನೆ ಮಾಡ್ತಾ ಇದ್ರು. ಸಮಾಜವಾದಿ ಸಿದ್ಧಾಂತ ಜಾರಿಯಾಗಬೇಕು, ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಜೆ ಡಿ ಯು ಆದಾಗ ನಾನು ಅವ್ರ ಜೊತೆ ಹೋಗ್ಲಿಲ್ಲ, ಹೇಳಿದೆ ಜಾರ್ಜ್ ಅವರಿಗೆ ನಾನು ನಾ ಜೆ ಡಿ ಯು ಜೊತೆ ಬರಲ್ಲ, ಯಾಕಂದ್ರೆ ನೀವು ಬಿ ಜೆ ಪಿ ಜೊತೆ ಸೇರ್ತಿರ್ತಾರೆ, ನೀವು ಒಂದು ಸರ್ಕಾರ ಮಾಡ್ತೀರಿ, ಅದರ ಸಂಬಂಧ ಹಂಗೆ ಇರ್ತದೆ, ಮಾನವ ಸಂಬಂಧ ನಿಮ್ಮ ಮೇಲೆ ಗೌರವ ಆಗೇ ಇರ್ತದೆ, ನಿಮ್ಮ ಮೇಲೆ ಪ್ರೀತಿ ಆಗೇ ಇರ್ತದೆ, ಆದ್ರೆ ರಾಜಕೀಯವಾಗಿ ನಾ ಜೆ ಡಿ ಯು ಬರಲ್ಲ ಅಂತ ಇತ್ತು. ಹಾಗಾಗಿ ನಾ ಜೆ ಡಿ ಎಸ್ ನಲ್ಲಿ ಹೋಗ್ತದೆ, ಅವ್ರು ಜೆ ಡಿ ಯು ಹೋಗುದು. ಜಾರ್ಜ್ ಅವರು ಜನತಾ ಪಾರ್ಟಿನಲ್ಲಿದ್ದಾಗ, ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾಗ 1979 ಜುಲೈನಲ್ಲಿ ರಾಜೀನಾಮೆ ಕೊಟ್ಬಿಡ್ತಾರೆ. ಅವತ್ತು ಪಾರ್ಲಿಮೆಂಟ್ ನಲ್ಲಿ ಮಾಡಿದಂತ ಭಾಷಣ ಜಾರ್ಜ್ ಒಂದು ಐತಿಹಾಸಿಕವಾದಂತ ಭಾಷಣ. ಮೊದಲೊಮ್ಮೆ ಅವರು ಬಹಳ ಆಪ್ತರು, ಸರ್ಕಾರ ಉಳ್ಕೋಬೇಕು ಅಂತೇಳಿ ಭಾಷಣ ಮಾಡಿದ್ರು. ಆಮೇಲೆ ಚಂದ್ರಸಿಂಗ್ ಅವ್ರ ಜೊತೆ ಬೇರೆ ಪಾರ್ಟಿ ಸೇರ್ಕೊಂಡು ಬೇರೆ ಪಾರ್ಟಿ ಮಾಡ್ತಾರೆ. ಅದಕ್ಕೆ ಕಾರಣ ಮೊದಲಿಗೆ ಅವರು, ನಾವು ಕೂಡ ಜಾರ್ಜ್ ಜೊತೆಲೆ ಹೋಗ್ತೀವಿ. ಕರ್ನಾಟಕದಲ್ಲಿ ನೆಲೆ ಇರಲಿಲ್ಲ ಲೋಕದಳಕ್ಕೆ, ಆದರೂ ಲೋಕದಳಕ್ಕೆ ಹೋದ ನಾವು. ಜಾರ್ಜ್ ಫರ್ನಾಂಡಿಸ್ ಅವರು ನನ್ನ ಕರೆದ್ಬಿಟ್ಟು ನೀನು ಪಾರ್ಲಿಮೆಂಟ್ ನಿಂತ್ಕೋಬೇಕು ಅಂತ ಹೇಳೋದು. ಆಯ್ತು ಅಂತ ನಿಂತ್ಕೊಂಡು, ದುಡ್ಡಿಲ್ಲ ಕಾಸಿಲ್ಲ, ಜಾರ್ಜ್ ಅವರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ರು ಆ ಕಾಲದಲ್ಲಿ. ಅದು ಖರ್ಚಾಗಿ ಅವರಿಗೆ ರಾಜಕೀಯ ಎಲೆಕ್ಷನ್ ಕ್ಯಾಂಪೇನ್ ಮಾಡಿಬಿಟ್ಟು ಆಮೇಲೆ ಹೋಗಿ ತಪ್ಪಿಸ್ಕೊಂಡ್ಬಿಟ್ಟೆ. ನನಗೆ ಯಾವ ಜನರ ಸವಾಲ ದುಡ್ಡಿರಲಿಲ್ಲ, ಏನಿದ್ರು ದುಡ್ಡಿರಲಿ, ಈ ನಾಯಿ ಒಂದು ಸೋದೆ ಆಗ ನಾನು 1980. ಅದಾದ್ಮೇಲೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.